ಕಲಬುರ್ಗಿಯ ಜನತೆಯ ಬಹುದಿನಗಳ ಬೇಡಿಕೆಯಾಗಿದ್ದ ಕಲ್ಬುರ್ಗಿ ಕೊಲ್ಲಾಪುರ ಎಕ್ಸ್ಪ್ರೆಸ್ ರೈಲು ಶುಭಾರಂಭವಾಗಿದೆ ಸೋಲಾಪುರ ಮಿರಾಜ್ ಎಕ್ಸ್ಪ್ರೆಸ್ ವಿಸ್ತರಣೆಗೆ ರೈಲಿಗೆ ಸೆಪ್ಟೆಂಬರ್ ಹದಿನಾರರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕಲ್ಬುರ್ಗಿ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಯಿತು ನಗರದಿಂದ ಕೊಲ್ಲಾಪುರ ನೇರ ರೈಲು ಸಂಪರ್ಕ ಬೇಕು ಎನ್ನುವ ಜಿಲ್ಲೆಯ ನಿವಾಸಿಗಳ ಬಹುದಿನಗಳ ಬೇಡಿಕೆ ಇದೀಗ ಈಡೇರಿದೆ ನಗರದಿಂದ ಪ್ರತಿದಿನ ಮುಂಜಾನೆ ಆರು ನಲವತ್ತಕ್ಕೆ ಹೊರಡಲಿರುವ ರೈಲು ಮಧ್ಯಾಹ್ನ ಎರಡು ಹದಿನೈದಕ್ಕೆ ಕೊಲ್ಲಾಪುರ ತಲುಪಲಿದೆ ಕೊಲ್ಲಾಪುರದಿಂದ ಮತ್ತೆ ಮಧ್ಯಾಹ್ನ ಮೂರಕ್ಕೆ ಹೊರಟು ರಾತ್ರಿ ಹತ್ತು ನಲವತ್ತೈದಕ್ಕೆ ಕಲಬುರಗಿಗೆ ತಲುಪಲಿದೆ ಸೊಲಾಪುರ ಮಿರಾಜ್ ಎಕ್ಸ್ಪ್ರೆಸ್ ವಿಸ್ತರಣೆಗೆ ರೈಲಿಗೆ ಸೆಪ್ಟೆಂಬರ್ ಹದಿನಾರರಂದು ಕಲ್ಬುರ್ಗಿಯ ರೈಲ್ವೆ ನಿಲ್ದಾಣದಲ್ಲಿ ಚಾಲನೆ ನೀಡಲಾಯಿತು ಕೇಂದ್ರ ಸರ್ಕಾರ ಕಲ್ಲಿದ್ದಲು ಗಣಿ ಮತ್ತು ಸಂಸದೀಯ ವ್ಯವಹಾರಗಳ ಸಚಿವ ప్రహ్లాద్ జోషి రైలు విస్తారణ ఆరంభిక సంచారక విడియో కాన్ఫరెన్స్ మూలక చాలనే ವಿಡಿಯೋ ಕಾನ್ಫರೆನ್ಸ್ ನಲ್ಲಿ ಕೇಂದ್ರ ಸರ್ಕಾರದ ರೈಲ್ವೆ ಕಲ್ಲಿದ್ದಲು ಮತ್ತು ಗಡಿಗಳ ರಾಜ್ಯ ಸಚಿವರಾದ ಸಾಹೇಬ್ ದಾದಾರಾವ್ ಪಾಟೀಲ್ ದಾನ್ವೆ ಉಪಸ್ಥಿತರಿದ್ದರು ಇತ ಕಲಬುರಗಿಯ ರೈಲ್ವೆ ನಿಲ್ದಾಣದ ಕಲಬುರಗಿಯ ಶ್ರೀ ಛತ್ರಪತಿ ಶಾಹು ಮಹಾರಾಜ್ ಟರ್ಮಿನಸ್ ಕೊಲ್ಲಾಪುರ ಎಕ್ಸ್ಪ್ರೆಸ್ ರೈಲಿಗೆ ಸಂಸದ ಡಾಕ್ಟರ್ ಉಮೇಶ್ ಯಾದವ್ ಕಲಬುರಗಿ ದಕ್ಷಿಣ ಶಾಸಕ ಹಾಗೂ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿಯ ಅಧ್ಯಕ್ಷ ದತ್ತಾತ್ರೇಯ ಸಿ ಪಾಟೀಲ್ ರೇವರ್ ಮಾಜಿ ಶಾಸಕರಾದ ಮಾಲೀಕ ಗುತ್ತೇದ ದೊಡ್ಡಪ್ಪಗೌಡ ಪಾಟೀಲ್ ಹರಿಬೌಳ್ ಅವರು ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆ ನೀಡಿದರು ಯಶ ದಿನ ಸೋಲಾಪುರ ಮಿರಾಜ್ ಮಾರ್ಗದಲ್ಲಿ ಸಂಚರಿಸುತ್ತಿದ್ದ ರೈಲನ್ನೇ ಇದೀಗ ಕಲಬುರಗಿ ಹಾಗೂ ಕೊಲ್ಲಾಪುರದವರೆಗೆ ಎರಡು ಮಾರ್ಗಗಳಲ್ಲಿ ವಿಸ್ತರಿಸಲಾಗಿದೆ ಈ ಭಾಗದ ಪ್ರಸಿದ್ಧ ಯಾತ್ರಾ ಸ್ಥಳಗಳಾದ ಖಾನ್ಗಾಪುರದ ತಾತ್ರೇಯ್ಯ ಪಂಡ್ರಾಪುರದ ವಿಠಲ ಕೊಲ್ಲಾಪುರದ ಮಹಾಲಕ್ಷ್ಮಿ ಮಂದಿರಗಳನ್ನ ಸಂದರ್ಶಿಸುವ ಯಾತ್ರೆಗಳು ಆಸೆಯನ್ನ ಈ ರೈಲು ಸುಲಭವಾಗಿ ಈಡೇರಿಸುತ್ತೆ ಧಾರ್ಮಿಕ ನಗರಗಳ ನಡುವೆ ನೇರ ರೈಲು ಸಂಪರ್ಕ ಕಲ್ಪಿಸಲು ಜಿಲ್ಲೆಯ ಜನರು ಹಲವು ದಿನಗಳಿಂದ ಕೂರು ಕಲಬುರಗಿಯಿಂದ ಬೆಳಿಗ್ಗೆ ಆರು ನಲವತ್ತಕ್ಕೆ ಹೊರಡಲಿರುವ ರೈಲು ಏಳು ಐದಕ್ಕೆ ಗಾಂಡಪುರ್ ಏಳು ನಲವತ್ತಾರಕ್ಕೆ ಅಕಲ್ಕೋಟ ಎಂಟು ಇಪ್ಪತ್ತೈದಕ್ಕೆ ಸೋಲಾಪುರ ಒಂಬತ್ತು ಮೂವತ್ತಕ್ಕೆ ಕುರುಡ್ವಾಡಿ ಹತ್ತು ಇಪ್ಪತ್ತಕ್ಕೆ ಪಂಡ್ರಾಪುರ್ ಹನ್ನೆರಡು ನಲವತ್ತೈದಕ್ಕೆ ಮೀರಜ್ ಒಂದು ಇಪ್ಪತ್ತೈದಕ್ಕೆ ಹತ್ಕಂಡ್ಗರೆ ಎರಡು ಹದಿನೈದಕ್ಕೆ ಕೊಲ್ಹಾಪುರ ತಲುಪಲಿದೆ